ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ವ್ಲಾಗ್ ಏನು ಅಂದರೆ, ಚಿಕ್ಕಬಳ್ಳಾಪುರದಲ್ಲಿ ಒಂದು ದಿವಸದಲ್ಲಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಂತ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಅದರಲ್ಲಿ ನಿಮಗೆ ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅಂತ ತೋರಿಸ್ತಿದ್ವಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದರಿಂದ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡದೆ ಆವಾಗಲೇ ಗೊತ್ತಾಗುತ್ತೆ ಏನೆಲ್ಲ ಪ್ಲೇಸಸ್ನ ಒಂದು ಫುಲ್ ಡೇ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದಂತ. ಬನ್ನಿ ವಿಡಿಯೋ ಒಳಗಡೆ ಹೋಗಿ ನೋಡೋಣ. ಈಗ ಫಸ್ಟ್ ನಾವು ನೋಡ್ತಿರೋ ಪ್ಲೇಸ್ ಬಂದು ಈಶಾ ಫೌಂಡೇಶನ್ನು. ಇದು ಎಲ್ರಿಗೂ ಗೊತ್ತು, ಆಲ್ಮೋಸ್ಟ್ ಬೆಂಗಳೂರಲ್ಲಿರೋ ಅರ್ಧ ಜನಕ್ಕೆ ಈ ಪ್ಲೇಸ್ ಗೊತ್ತಾಗಿದೆ, ಅಷ್ಟೊಂದು ಫೇಮಸ್ ಆಗಿರೋ ಪ್ಲೇಸು. ಇದು ಮಹಾಶಿವರಾತ್ರಿ ಹಬ್ಬದ ದಿವಸ ರೀಸೆಂಟ್ ಆಗಿ ಫುಲ್ಲು ದೊಡ್ಡ ಮಟ್ಟದಲ್ಲಿ ಇನಾಗ್ರೇಟ್ ಮಾಡಿ ಓಪನ್ ಮಾಡಿದ್ದಾರೆ. ಈಗ ನಾವು ಹೋಗ್ತಿರೋದು ವೀಕೆಂಡು, ಸಂಡೇ ಅನ್ನೋದ್ರಿಂದ ಎಷ್ಟು ಕ್ರೌಡ್ ಇದೆ ಅಂತ ನೀವೇ ನೋಡಿ. ಇದು ರೀಸೆಂಟ್ ಆಗಿ ಓಪನ್ ಆಗಿರೋದ್ರಿಂದ ಇನ್ನು ರೋಡ್ ಫೆಸಿಲಿಟೀಸು ಮತ್ತೆ ಪಾರ್ಕಿಂಗ್ ಫೆಸಿಲಿಟೀಸು ಪ್ರಾಪರ್ ಆಗಿಲ್ಲ, ಅದರಿಂದ ಸ್ವಲ್ಪ ನೋಡ್ಕೊಂಡು ಹೋಗಿ. ಮತ್ತೆ ಒನ್ಸ್ ನೀವು ರೀಚ್ ಆದ್ಮೇಲೆ ಪಾರ್ಕಿಂಗ್ ಪೇ ಮಾಡಬೇಕಾಗುತ್ತೆ, ಬೈಕ್ಗೆ ಸೆಪ್ರೇಟು, ಕಾರ್ಗೆ ಸೆಪ್ರೇಟು. ಬೈಕ್ಗೆ 10 ರುಪೀಸ್ ಚಾರ್ಜ್ ಮಾಡ್ತಿದ್ದಾರೆ, ಕಾರ್ಗೆ 50 ರುಪೀಸ್ ಚಾರ್ಜ್ ಮಾಡ್ಬೋದು ಮೇ ಬಿ. ಅದಾದಮೇಲೆ ನೀವೇನಾದರೂ ಬಸ್ಗಳಲ್ಲಿ ಬರ್ತಿದ್ದೀರಂದರೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ, ಆರಾಮಾಗಿ ಬಸ್ಸಸ್ ಕೂಡ ಇಲ್ಲಿ ತನಕ ಬರ್ತಿದ್ದಾವೆ, ನಾವು ನೋಡಿದ್ವಿ. ನೀವು ಆರಾಮಾಗಿ ಬಸ್ಸಲ್ಲೂ ಬರ್ಬೋದು, ಚಿಕ್ಕಬಳ್ಳಾಪುರದಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಸ್ಸಸ್ ಇದ್ದಾವೆ. ಅದಾದಮೇಲೆ ಆಟೋಗಳು ಸಹ ಇದ್ದಾವೆ, ಅದರಿಂದ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಏನೂ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಶೂ ಸ್ಟ್ಯಾಂಡ್ ಇದೆ, ಇಲ್ಲೇ ಬೇಕಾದರೆ ನೀವು ಬಿಟ್ಬಿಟ್ಟು ಒಳಗಡೆ ಹೋಗ್ಬೋದು, ಇಲ್ಲ ಅಂದ್ರೆ ನೀವು ಡೈರೆಕ್ಟಾಗಿ ದೇವಸ್ಥಾನ ಪಕ್ಕದಲ್ಲೇ ಸ್ಟ್ಯಾಚು ಪಕ್ಕದಲ್ಲೇ ಹೋಗಿ ಬಿಟ್ಬಿಟ್ಟು ಕೂಡ ನೀವು ಮೇಲೆ ಹೋಗ್ಬೋದು. ಈಗ ನೋಡಿ, ಇಲ್ಲಿ ಒಳಗಡೆ ಬಂದ ತಕ್ಷಣ ಇನ್ನು ಗಾರ್ಡನ್ಸು ಇವೆಲ್ಲ ಏನು ರೆಡಿ ಮಾಡಿಲ್ಲ, ಫುಲ್ ಆ್ಯಂಡ್ ಫುಲ್ ಪ್ಲೈನ್ ಆಗೇ ಇದೆ. ಇನ್ನು ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ವರ್ಕು ನಡೀತಾನೆ ಇದೆ, ಆದ್ರೂ ಜನ ಎಷ್ಟೊಂದಿದ್ದಾರೆ ನೋಡಿ. ಈಗ ನೀವು ನೋಡ್ತಿರ್ಬೋದು 112 ಅಡಿ ಎತ್ತರ ಇರುವ ಆದಿಯೋಗಿ ಸ್ಟ್ಯಾಚು. ಜನವರಿ 14 ಮಹಾಶಿವರಾತ್ರಿ ಹಬ್ಬದ ದಿವಸ ಭರ್ಜರಿಯಾಗಿ ಓಪನ್ ಮಾಡಿದ್ರು. ಇದಕ್ಕೂ ಮುಂಚೆ ಆದಿಯೋಗಿ ಸ್ಟ್ಯಾಚು ನೋಡಬೇಕಂದ್ರೆ 350 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿಕೊಂಡು ಕೊಯಮತ್ತೂರಿಗೆ ಹೋಗ್ತಿದ್ರು ಬ್ಯಾಂಗ್ಳೂರಲ್ಲಿರೋ ಜನ ಎಲ್ಲ. ಬಟ್ ಈಗ ಜಸ್ಟ್ 70 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಈ ಸ್ಟ್ಯಾಚು ಮಾಡಿರೋದ್ರಿಂದ ತುಂಬಾ ಜನಗಳಿಗೆ ಅನುಕೂಲ ಆಗ್ತಿದೆ. ತುಂಬಾ ಜನ ಬಂದು ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಹೋಗ್ತಿದ್ದಾರೆ, ಅದು ವೀಕೆಂಡ್ಸ್ ಅಲ್ಲಂತೂ ಭರ್ಜರಿಯಾಗಿ ಜನ ಬರ್ತಿದ್ದಾರೆ. ಮತ್ತೆ ನೀವೇನಾದರೂ ಲೇಸರ್ ಶೋ ನೋಡ್ಬೇಕಂತ ಅನ್ಕೊಂಡಿದ್ರೆ ನೈಟ್ 7 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಡೈಲಿನೂ ಸಹ ಇರುತ್ತೆ, ಅದರಿಂದ ನೀವು ಆರಾಮಾಗಿ ಆ ಟೈಮ್ಗೆ ಬರೋ ಥರ ನೋಡ್ಕೊಂಡು ಬಂದ್ಬಿಟ್ಟು ಆರಾಮಾಗಿ ಲೇಸರ್ ಶೋನ ಎಂಜಾಯ್ ಮಾಡ್ಕೊಂಡು ಹೋಗಿ. ಇಲ್ಲಿ ನಾವು 1 ಅವರ್ನ ಸ್ಪೆಂಡ್ ಮಾಡಿದ್ವಿ ಕರೆಕ್ಟಾಗಿ. ಮತ್ತೆ 1 ಅವರ್ ಆದ ತಕ್ಷಣ ಟೈಮ್ ನೋಡಿದ್ವಿ, 10:30 ಆಗಿತ್ತು. ಓಕೆ, ಇದಕ್ಕೆ ಮೇಲೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ನಮ್ಮ ಪಯಣನ ಶುರು ಮಾಡಿದ್ವಿ. ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಯಾವ ಪ್ಲೇಸ್ ಪಕ್ಕದಲ್ಲಿದೆ ಅಂತ ನಾವು ಗೂಗಲ್ ಮ್ಯಾಪಲ್ಲಿ ನೋಡಬೇಕಾದ್ರೆ ನಮಗೆ ಸಿಕ್ಕಿದ ಸೆಕೆಂಡ್ ಪ್ಲೇಸ್ ಬಂದು ಕೇತನಹಳ್ಳಿ ಫಾಲ್ಸ್ ಅಂತ. ಈ ಫಾಲ್ಸು ಈಶಾ ಫೌಂಡೇಶನಿಂದ ಕರೆಕ್ಟಾಗಿ 9 ಕಿಲೋಮೀಟರ್ಸ್ ಫಾರಲ್ಲೇ ಇದೆ. ಓಕೆ, ಇದನ್ನು ಫಾಲೋ ಮಾಡ್ಕೊಂಡು ಕರೆಕ್ಟಾಗಿ ಹೋಗ್ತಿದ್ವಿ, ಕರೆಕ್ಟಾಗೆ ರೀಚ್ ಆದ್ವಿ. ಬಟ್ ಒಂದು 6 ಕಿಲೋಮೀಟರ್ಸ್ ಆದಮೇಲೆ ನಿಮಗೆ ಫುಲ್ ಆ್ಯಂಡ್ ಫುಲ್ ಆಫ್ ರೋಡಿಂಗ್ ಇರುತ್ತೆ, ಬೈಕ್ ಮಾತ್ರನೇ ಹೋಗುತ್ತೆ, ಮತ್ತು ಬೈಕ್ ಓಡಿಸೋದು ತುಂಬಾ ಕಷ್ಟ ಆಗುತ್ತೆ, ಅದರಿಂದ ಕರೆಕ್ಟ್ ನೋಡ್ಕೊಳ್ಳಿ. ಗೂಗಲ್ ಮ್ಯಾಪ್ನ ಮಾತ್ರ ಮಿಸ್ ಮಾಡಬೇಡಿ, ಯಾಕಂದರೆ ಅದು ಎಕ್ಸಾಕ್ಟ್ ಲೊಕೇಶನ್ ತೋರಿಸ್ತಿದೆ, ಅದನ್ನೇ ಫಾಲೋ ಮಾಡಿ. ಒನ್ಸ್ ನೀವು ಪಾರ್ಕಿಂಗ್ ಏರಿಯಾಗೆ ರೀಚ್ ಆದಮೇಲೆ, ಪಾರ್ಕಿಂಗ್ ಏರಿಯಾ ಅಂತ ಯಾವುದೂ ಇಲ್ಲ, ಸೈಡಲ್ಲಿ ಗಾಡಿಗಳು ಆಲ್ರೆಡಿ ಬಂದಿರೋರು ನಿಲ್ಲಿಸಿರ್ತಾರೆ, ಅದನ್ನು ನೋಡಿಕೊಂಡು ನೀವು ಅಲ್ಲೇ ಗಾಡಿಗಳನ್ನ ಹಾಕ್ಬಿಟ್ಟು ಒಂದು ಬೆಟ್ಟ ಹತ್ಬಿಟ್ಟು ಅದನ್ನು ಇಳಿದು ಮತ್ತೆ ಇನ್ನೊಂದು ಬೆಟ್ಟ ಹತ್ತಿ ಅದನ್ನು ಇಳಿಬೇಕಾಗುತ್ತೆ. 7 ಬೆಟ್ಟ ಟೋಟಲಾಗಿ ನೀವು ಹತ್ತಿ ಇಳಿಬೇಕು, 3 ಕಿಲೋಮೀಟರ್ಸು ನೀವು ಟ್ರೆಕ್ ಮಾಡಬೇಕಾಗುತ್ತೆ. ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ತುಂಬ ಸ್ಟೀಫ್ ಆಗಿರೋ ಬೆಟ್ಟನ ನೀವು ಹತ್ತಿ ಇಳಿಬೇಕು, ಅದರಿಂದ ಫುಲ್ ಆ್ಯಂಡ್ ಫುಲ್ ಸುಸ್ತಾಗ್ಬಿಡ್ತೀರಾ. ವಾಟರ್ ಪ್ರಾಪರಾಗಿ ತೊಗೊಂಡೋಗಿ, ಇಲ್ಲಿ ಸೋರ್ಸ್ ಏನೂ ಇಲ್ಲ ನಿಮಗೆ, ಅದರಿಂದ ನೋಡ್ಕೊಳ್ಳಿ. ಫೈನಲಿ ಒಂದು 45 ಮಿನಿಟ್ಸಿಂದ 1 ಅವರ್ ಟ್ರೆಕ್ ಮಾಡಿಕೊಂಡು ನಾವು ಫಾಲ್ಸ್ ಹತ್ರ ರೀಚ್ ಆದ್ವಿ. ಬಟ್ ಫಾಲ್ಸ್ ಹತ್ರ ಹೋದ್ಮೇಲೆ ಗೊತ್ತಾಯಿತು ನಾವು ಹೋಗಿರೋ ಟೈಮು ಕರೆಕ್ಟ್ ಟೈಮಲ್ಲ ಅಂತ. ಅದಕ್ಕೋಸ್ಕರ ನೀವ್ಯಾರಾದರೂ ಸಮ್ಮರಲ್ಲಿ ಕೇತನಹಳ್ಳಿ ಫಾಲ್ಸ್ಗೆ ಹೋಗ್ತಿದ್ರಂದ್ರೆ ಹೋಗಲೇಬೇಡಿ, ನೀರಂತೂ ಇರೋದೇ ಇಲ್ಲ. ಬಟ್ ಪ್ರಾಪರ್ ಸೀಸನಲ್ಲಿ ಹೋದರೆ ಇದೊಂದು ಒಳ್ಳೆ ಅದ್ಭುತವಾದ ಫಾಲ್ಸು, ಅದನ್ನು ನಾವು ನೋಡಿದ್ದೀವಿ ಆಲ್ರೆಡಿ ವೀಡಿಯೋಸು, ಅದರಿಂದನೇ ಇಲ್ಲಿ ಬಂದಿದ್ವಿ. ನೀವು ಪ್ರಾಪರ್ ಸೀಸನ್ನು ಮಳೆಗಾಲದಲ್ಲಿ ಹೋಗಿ ವಿಸಿಟ್ ಮಾಡಿ ತುಂಬಾ ಅದ್ಭುತವಾಗಿರುತ್ತೆ. ಈ ಥರ ಒಂದು ಫಾಲ್ಸು ಬೆಂಗಳೂರು ಪಕ್ಕದಲ್ಲಿ ಎಲ್ಲೂ ಇಲ್ಲ ಅಂತಲೂ ಹೇಳ್ಬೋದು, ಅಷ್ಟು ಸುಂದರವಾಗಿರೋ ಒಂದು ಫಾಲ್ಸು. ನಾವು ಹೋದಾಗ ವಾಟರೇ ಇಲ್ಲ, ತುಂಬಾ ಡಿಸಪಾಯಿಂಟ್ ಆಯಿತು. ಇಲ್ಲಿ ನಮಗೆ 3 ಅವರ್ಸ್ ವೇಸ್ಟ್ ಆಯಿತು. ಆ್ಯಕ್ಚುಲಿ 10:00 ನಾವು ಬೈಕ್ ತೊಗೊಂಡು ಇಲ್ಲಿಗೆ ಬಂದು ನಾವು ಮತ್ತೆ ರಿಟರ್ನ್ ಹೋಗೋಷ್ಟೊಳಗಡೆ ನಮಗೆ 12:30 ಇಂದ 1:00 ಆಗಿಬಿಟ್ಟಿತ್ತು, ಫುಲ್ ಟೈಮ್ ವೇಸ್ಟ್ ಆಯಿತು. ಇದರಿಂದ ನಮಗೆ ಆಲ್ಮೋಸ್ಟ್ 3 ಅವರ್ಸ್ ವೇಸ್ಟ್ ಆಗಿದ್ದರಿಂದ ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿಟ್ಟಿದ್ದ ಆವಲ್ ಬೆಟ್ಟನ ಸ್ಕಿಪ್ ಮಾಡಿದ್ವಿ. ಯಾಕಂದರೆ ಆವಲ್ ಬೆಟ್ಟ ಹತ್ತಿ ಇಳಿಬೇಕಂದ್ರೆ ನಿಮಗೆ ಅರೌಂಡ್ 3 ಅವರ್ಸ್ ಆದರೂ ಬೇಕು. ಆ 3 ಅವರ್ಸ್ ಇಲ್ಲೇ ಹೋಯ್ತು ಅನ್ನೋದ್ರಿಂದ ನಾವು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಇರೋ ಪ್ಲೇಸಸ್ನ ಕವರ್ ಮಾಡೋಕ್ಕೆ ಹೊರಟ್ವಿ. ಇವಾಗ ನೀವು ನೋಡ್ತಿರೋ ಲೇಕು ಯಾವುದು ಅಂದರೆ ಮಂಚನಹಳ್ಳಿ ಲೇಕು. ಎಷ್ಟು ದೊಡ್ಡದಾಗಿದೆ ನೋಡಿ,
ಒಳ್ಳೆ ಸಮುದ್ರ ತರ ಕಾಣ್ತಿದೆ, ತುಂಬಾ ಸುಂದರವಾಗಿತ್ತು. ಬಟ್ ನಾವು ನಿಲ್ಸ್ಕೊಂಡು ಹೋದ್ರೆ ಟೈಮ್ ಸಿಗಲ್ಲ ಅನ್ಕೊಂಡು ನಾವು ಡೈರೆಕ್ಟ್ ಆಗಿ ಹೋಗಿದ್ ಪ್ಲೇಸ್ ಯಾವ್ದು ಗೊತ್ತಾ? ದಂಡಿಗಾನಹಳ್ಳಿ ಡ್ಯಾಮ್ ಅಂತ. ಈ ಡ್ಯಾಮ್ಗೆ ಕೇತನಹಳ್ಳಿ ಫಾಲ್ಸ್ ಇಂದ ಕರೆಕ್ಟ್ ಆಗಿ 30 kilometers ಆಗುತ್ತೆ. ನಮ್ಗೆ ರೀಚ್ ಆಗಕ್ಕೆ 1 hour ಆಯ್ತು. 1 hour ಅಂದ್ರೆ ಲೆಕ್ಕ ಮಾಡ್ಕೊಳ್ಳಿ, 2:15 ನಾವು ಇಲ್ಲಿ ರೀಚ್ ಆಗಿದ್ವಿ. ಒನ್ಸ್ ವ್ಯೂ ನೋಡಿದ ತಕ್ಷಣ ಫುಲ್ ರಿಲ್ಯಾಕ್ಸ್ ಆಗ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿ ರೆಸ್ಟ್ ಮಾಡ್ತಿದ್ವಿ. ಈ ಡ್ಯಾಮ್ ಬಂದು ಚಿಕ್ಕಬಳ್ಳಾಪುರದಲ್ಲೇ ಒಂದು ಒಳ್ಳೆ ಫೇಮಸ್ ಆದ ಸ್ಪಾಟ್ ಅಂತ ಹೇಳ್ತಾರೆ. ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ಏನೂ ಇಲ್ಲ, ಡೈರೆಕ್ಟ್ ಆಗಿ ನೀವು ಗಾಡಿನ ಅಲ್ಲಿ ಮುಂದೆ ಕಾಣುತ್ತಲ್ಲ ಅಲ್ಲೇ ಪಾರ್ಕ್ ಮಾಡಿಕೊಂಡು ನೀವು ಟೈಮ್ನ ಸ್ಪೆಂಡ್ ಮಾಡ್ಬೋದು. ನಾವು ಹೋಗಿದ್ದ ಟೈಮು ವೀಕೆಂಡೇ, ಬಟ್ ಯಾರೂ ಇರಲಿಲ್ಲ, ಒಂದು 10 ಮಾತ್ರ ಇದ್ರು. ನಾವು ಡೈರೆಕ್ಟಾಗಿ ಫುಲ್ ವ್ಯೂನ ನೋಡಿಕೊಂಡು ಅಲ್ಲೇ ಕೂತ್ಕೊಂಡು ಆರಾಮಾಗಿ ಒಂದು 1 hour ಟೈಮ್ ಸ್ಪೆಂಡ್ ಮಾಡಿಕೊಂಡು 3:00 ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಮುಗಿಸ್ಕೊಂಡು ಗೂಗಲ್ ಮ್ಯಾಪ್ನ ನೋಡ್ಕೊಂಡು ನೆಕ್ಸ್ಟ್ ಹೋಗಿದ್ ಪ್ಲೇಸ್ ನಾವು ಶ್ರೀನಿವಾಸ ಸಾಗರ ರಿಸರ್ವೈರ್ ಅಂತ. ಇದು ಎಲ್ಲಿದೆಯಪ್ಪ ಅಂದ್ರೆ ಜಸ್ಟ್ 13 kilometers ದೂರದಲ್ಲೇ ಇದೆ. ಡೈರೆಕ್ಟ್ ಆಗಿ ನೀವು ಗೂಗಲ್ ಮ್ಯಾಪ್ನ ನೋಡ್ಕೊಂಡು ಹೋಗ್ಬೋದು. ಆಲ್ಮೋಸ್ಟ್ ನಾವು ಎಲ್ಲ ಪ್ಲೇಸಸ್ನು ಗೂಗಲ್ ಮ್ಯಾಪ್ ಅಲ್ಲೇ ನೋಡ್ಕೊಂಡು ಹೋಗ್ತಿರೋದು. ಇಲ್ಲಿಗೆ ಒನ್ಸ್ ನೀವು ರೀಚ್ ಆದ್ಮೇಲೆ ಸ್ವಲ್ಪ ಮುಂದೆ ನಿಮ್ಗೆ ಎಂಟ್ರಿ ಫೀಸ್ ತಗೋತಾರೆ. ಅದು ಏನಕ್ಕೆ ಎಂಟ್ರಿ ಫೀ ತಗೋತಿದ್ರ ಅಂತಾನೆ ಗೊತ್ತಿಲ್ಲ. ಆಕ್ಚುಲಿ ದಂಡಿಗಾನಹಳ್ಳಿ ಡ್ಯಾಮ್ ಇದಕ್ಕಿಂತ ಚೆನ್ನಾಗಿತ್ತು, ಅಲ್ಲೇ ಎಂಟ್ರಿ ಫೀ ತಗೊಂಡಿಲ್ಲ, ಇಲ್ಲಿ ತಗೋತಿದ್ದಾರೆ ಗೊತ್ತಿಲ್ಲ. ಕಾರ್ಗೆ 20 rupees, ಬೈಕ್ಗೆ 10 rupees ತಗೋತಿದ್ದಾರೆ. ಮೇ ಬಿ ಅವರು ಟೆಂಡರ್ ತಗೊಂಡಿದ್ದಾರೆ ಅನ್ಸುತ್ತೆ. ಓಕೆ, ದಟ್ಸ್ ಫೈನ್. ಇಲ್ಲಿಗೆ ಬಂದ್ಮೇಲೆ ಚೆನ್ನಾಗಿತ್ತು ಆಕ್ಚುಲಿ, ಬಟ್ ವಾಟರ್ ಫ್ಲೋ ಏನೂ ಇರಲಿಲ್ಲ, ನೀರು ಇದ್ದಿದ್ದ ಕಡೆನೆ ಇತ್ತು. ಅದರಿಂದ ಓಕೆ ಅನಿಸ್ತು, ಅಷ್ಟೊಂದು ಹೇಳ್ಕೊಳ್ಳೋ ಥರ ಪ್ಲೇಸ್ ಅಲ್ಲ. ಬಟ್ ಇಲ್ಲಿಂದ ಸ್ವಲ್ಪ ಕೆಳಗಡೆ ಇಳ್ಕೊಂಡು ಮುಂದೆ ಹೋದರೆ ನಿಮಗೆ ಒಳ್ಳೆ ದೇವಸ್ಥಾನ ಇದೆ. ಆ ವ್ಯೂ ಪಾಯಿಂಟ್ನ ನೋಡಿಕೊಂಡು ನೀವು ಮತ್ತೆ ರಿಟರ್ನ್ ಹೋಗ್ಬೋದು. ಇಲ್ಲಿ ನೀವು ಪ್ರಾಪರ್ ಸೀಸನಲ್ಲಿ ಮಳೆ ಬಿದ್ದು ಆಗಿರುತ್ತಲ್ಲ ಆ ಟೈಮಲ್ಲಿ ಬಂದರೆ ಇಲ್ಲಿ ನೀರೆಲ್ಲ ಅರಿತಿರುತ್ತೆ, ಅವಾಗ ನೋಡೋಕ್ಕೆ ಸೂಪರ್ ಆಗಿರುತ್ತೆ. ಬೇಕಾದರೆ ನೀವು ಹಳೆ ವಿಡಿಯೋಸಲ್ಲಿ ಹೋಗಿ ಚೆಕ್ ಮಾಡಿ, ತುಂಬಾ ಅದ್ಭುತವಾಗಿರುತ್ತೆ ಈ ಪ್ಲೇಸು. ಇಲ್ಲಿಗೆ ನಾವು ರೀಚ್ ಆಗಿದ್ದು 3:30. ಜಸ್ಟ್ 15 minutes ಇಂದ 20 minutes ತನಕ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ನಾವು ಹೊರಟ್ವಿ. ನೆಕ್ಸ್ಟ್ ಪ್ಲೇಸ್ ಯಾವುದಪ್ಪ ಅಂದರೆ ಈ ಟೋಟಲ್ ಟ್ರಿಪ್ಪಲ್ಲೇ ಒಂದು ಹೈಲೈಟ್ ಆದ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಆ ಪ್ಲೇಸ್ ಬೇರೆ ಯಾವುದೂ ಅಲ್ಲ, ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಇದು ಎಲ್ಲಿದೆ ಅಂದರೆ ರಂಗಸ್ಥಳ ಅಂತ ಒಂದು ಪ್ಲೇಸಲ್ಲಿದೆ. ಇದು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂದರೆ ಜಸ್ಟ್ 10 kilometers ಮಾತ್ರನೇ ಆಗುತ್ತೆ. ಚಿಕ್ಕಬಳ್ಳಾಪುರದಿಂದ 5 kilometers ಮಾತ್ರನೇ ಆಗುತ್ತೆ. ಒನ್ಸ್ ಇಲ್ಲಿಗೆ ರೀಚ್ ಆದಮೇಲೆ ದೇವಸ್ಥಾನ ತುಂಬಾ ಅದ್ಭುತವಾಗಿತ್ತು. ನೋಡಿದ ತಕ್ಷಣ ಗೊತ್ತಾಯ್ತು ತುಂಬಾ ಹಳೆ ದೇವಸ್ಥಾನ ಅಂತ. ಅದಾದ್ಮೇಲೆ ಹಿಸ್ಟ್ರಿ ಓದ್ಬೇಕಾದ್ರೆ ಗೊತ್ತಾಯ್ತು ಇದು 1000 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರೋ ಒಂದು ದೇವಸ್ಥಾನ ಅಂತ. ಇಲ್ಲಿ ಗೋಪುರ ಇದೆಯಲ್ಲ, ಈ ಗೋಪುರ ಯಾರು ಕಟ್ಟಿಸಿದಾರೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಇತ್ತಲ್ಲ ಆ ಕಾಲದಲ್ಲೇ ಕಟ್ಟಿರೋ ಗೋಪುರ. ಈಗ ಜಸ್ಟ್ ಸ್ವಲ್ಪ ಸ್ವಲ್ಪ ರೆನೋವೇಟ್ ಮಾಡಿಕೊಂಡು ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ಅಷ್ಟೇ. ಬಟ್ ಒಳಗಡೆ ಹೋದ ತಕ್ಷಣ ನಿಮ್ಗೆ ಆ ಮಂಟಪಗಳು ಕಲ್ಲುಗಳೆಲ್ಲ ಇದಾವಲ್ಲ ಅವೆಲ್ಲ ಹಂಗೆ ಓಲ್ಡ್ ಅದೇ ತರಾನೇ ಇದೆ, ತುಂಬಾನೇ ಅದ್ಭುತವಾಗಿದೆ. ಈ ದೇವಸ್ಥಾನದ ಬಗ್ಗೆ ಒಂದು ಒಳ್ಳೆ ಕಥೆನೂ ಸಹ ಇದೆಯಂತೆ. ಏನಪ್ಪಾ ಅಂದ್ರೆ ಈ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ದೇವಸ್ಥಾನದ ಒಳಗಡೆ ಇರೋ ರಂಗನಾಥ ಸ್ವಾಮಿ ಶಿಲೆ ಇದೆಯಲ್ಲ ಅದು ಇಲ್ಲಿ ಮತ್ತೆ ಶ್ರೀರಂಗಂ ಶ್ರೀರಂಗಪಟ್ಟಣ ಮೂರು ಕಡೆ ಒಂದೇ ದಿವಸ ಒಂದೇ ಟೈಮಲ್ಲಿ ಇಟ್ಬಿಟ್ಟು ದೇವಸ್ಥಾನ ಓಪನ್ ಮಾಡಿರೋದು, ಅದು ತುಂಬಾನೇ ಅದ್ಭುತವಾದ ವಿಷಯ. ಅದಾದ್ಮೇಲೆ ನೆಕ್ಸ್ಟ್ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಗರ್ಭಗುಡಿನ ಸುತ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ನಿಮ್ಗೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ರಂಗನಾಥ ಸ್ವಾಮಿ ಪಾದದಲ್ಲಿ ಬೀಳೋ ತರ ಮಾಡಿದ್ದಾರೆ. ಅದು ಯಾವತ್ ಬೀಳುತ್ತೆ ಅಂದ್ರೆ ಒಂದೇ ಒಂದ್ ದಿವಸ ಮಾತ್ರ, ಮಕರ ಸಂಕ್ರಾಂತಿ ಹಬ್ಬ ನಡೆಯುತ್ತಲ್ಲ ಆವತ್ ಮಾತ್ರನೇ ಆ ತರ ನಡೀತಂತೆ, ಬೇರೆ ಎಲ್ಲಾ ದಿವಸನೂ ನಾರ್ಮಲ್ ಆಗಿರುತ್ತಂತೆ. ಇವಾಗ ಅದನ್ನ ನೀವು ನೋಡ್ಬೋದು, ಇದು 1000 ವರ್ಷ ಹಳೆ ಕಾಲದ ದೇವಸ್ಥಾನ ಅನ್ನೋದ್ರಿಂದ ಗರ್ಭಗುಡಿನ ಸುತ್ಕೋ ಬರಕ್ಕೆ ಡಿಫ್ರೆಂಟ್ ಆಗಿ ಕೆಳಗಡೆ ಒಂದು ಕುಗೆ ತರ ಮಾಡಿಟ್ಟಿದ್ದಾರೆ, ಅದೇ ಒಂಥರ ಅದ್ಭುತವಾಗಿತ್ತು. ಇವಾಗ ನೀವು ನೋಡ್ಬೋದು ಆ ಸಂದಲ್ಲಿ ನಿಮ್ಗೆ ಪಾದಗಳು ಕಾಣುತ್ತೆ, ರಂಗನಾಥ ಸ್ವಾಮಿ ಪಾದಗಳು. ಇಲ್ಲಿ ದೇವ್ರು ಯಾವ ರೂಪದಲ್ಲಿ ಇದಾರೆ ಅಂದ್ರೆ ಮಲಗಿರ್ತಾರಲ್ಲ ಆ ರೂಪದಲ್ಲಿ ಇದಾರೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನೀವು ಪಡ್ಕೋಬೇಕಂದ್ರೆ ನಿಮ್ ಫ್ಯಾಮಿಲಿ ಜೊತೆ ಬಂದ್ಬಿಟ್ಟು ಆರಾಮಾಗಿ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ, ತುಂಬಾನೇ ಅದ್ಭುತವಾಗಿತ್ತು ದೇವಸ್ಥಾನ. ಇಷ್ಟೇ ಗೈಸ್ ಈ ವಿಡಿಯೋ ಏನಾದ್ರೂ ನಿಮ್ಗೆ ತುಂಬಾ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಅದೇ ತರ ನೀವೇನಾದ್ರೂ ನಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಆವಾಗಲೇ ನಾವು ಹಾಕೋ ವಿಡಿಯೋಸ್ ನಿಮ್ಗೆ ನೋಟಿಫೈ ಆಗ್ತಾ ಬರುತ್ತೆ. ಮತ್ತೆ ಇವಾಗ ನಾವು ತೋರಿಸಿ ಪ್ಲೇಸಸ್ಸು ಯಾವ್ಯಾವೆಲ್ಲ ನೀವು ಹೋಗಿದ್ದೀರಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದೇ ತರ ಸೀರಿಯಸ್ ಆಗಿ ನಿಮ್ಗೆ ಒಂದೇ ಎಕ್ಸ್ಪ್ಲೋರ್ ಮಾಡೋ ತರ ವಿಡಿಯೋಸ್ ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಇನ್ಸ್ಟೆಂಟ್ ಆಗಿ ನಿಮ್ಗೆ ನಾವು ಎಲ್ಲೆಲ್ಲ ಹೋಗ್ತಿದ್ದೀರಂತ ಗೊತ್ತಾಗ್ಬೇಕು ಅಂತ ಅನ್ಕೊಂಡಿದ್ರೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿ ಇಟ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ ಗೈಸ್.